ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಕ್ರೇನ್ ತಾಂತ್ರಿಕ ದೋಷದಿಂದ ಕ್ರೇನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯಲ್ಚೇನಹಳ್ಳಿಯ ಮೆಟ್ರೋ ಸ್ಟೇಷನ್ ಬಳಿ ನಡೆದಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಕ್ರೇನ್ ತಾಂತ್ರಿಕ ದೋಷದಿಂದ ಕ್ರೇನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಯಲ್ಚೇನಹಳ್ಳಿಯ ಮೆಟ್ರೋ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ವರ್ತೂರಿನಿಂದ ಬಿಡದಿಗೆ ಹೋಗ್ತಾ ಇದ್ದ ಕ್ರೇನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ರಸ್ತೆಯಲ್ಲಿ ಹೊತ್ತಿ ಉರಿದ ಕ್ರೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪಕ್ಕದಲ್ಲಿಯೇ ಯಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಇದೆ. ತಾಂತ್ರಿಕ ದೋಷದಿಂದ ಈ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ವರ್ತೂರಿನಿಂದ ಬಿಡದಿಗೆ ಹೋಗ್ತಾ ಇದ್ದಂತಹ ಕ್ರೇನ್ ಇದು. ಹನ್ನೊಂದು ಮುಕ್ಕಾಲಿಗೆ ಏನೋ ಬೆಂಕಿ ಹತ್ಕೊಂತು. ಸೊ ಒನ್ ವೇಲ್ ಬಂದು ಗಾಡಿ ಆ ಕಡೆಯಿಂದ ಬಂದು ಟರ್ನ್ ಆಗಿ ಬಂದು ನಿಂತ್ಕೊಂತು. ಸೊ ಆಟೋಮೆಟಿಕ್ ಬೆಂಕಿ ಹತ್ಕೊಂತು, ಡ್ರೈವರ್ ಜಂಪ್ ಆಗಿ ಪಕ್ಕದಲ್ಲಿ ಓಡೋದ. ಅದಾದ ನಂತರ 100 ಮತ್ತು 112 ಅದೆಲ್ಲ ಕಾಲ್ ಮಾಡಿದ್ವಿ. ಲಾಸ್ಟಿಗೆ 100 ಕಾಲ್ ಪಿಕ್ ಆಯಿತು. ಅದಾದ ನಂತರ ಹಾಫ್ ಆನ್ ಅವರ್ ಆದಮೇಲೆ ಫೈರ್ ಇಂಜಿನ್ ಅವ್ರು ಬಂದು ಸ್ವಲ್ಪ ಇವಾಗ ಎಲ್ಲ ಅವಾಯ್ಡ್ ಮಾಡಿದ್ರು. ತುಂಬ ಜೋರಾಗಿ ಉರಿತಾಯಿತ್ತು, ತುಂಬ ಭಯಂಕರ ಜೋರಾಗಿ ಉರಿತಾಯಿತ್ತು. ಆಪೋಸಿಟ್ ಶೆಲ್ ಪೆಟ್ರೋಲ್ ಬಂಕ್ ಇದೆ, ಪಕ್ಕದಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಎಲ್ಲ ಇದೆ. ತುಂಬ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿದ್ರು ಸಹ ತುಂಬ ಅಪಘಾತ ಆಗಬಹುದು, ಚಾನ್ಸಸ್ ಏನೋ ಇತ್ತು ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.